ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಹಾಲಿನ ಪುಡಿ ಉಪಯೋಗಿಸ್ಕೊಂಡು ತುಂಬಾ ಸ್ಪೆಷಲ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಹಾಗೆ ಒಂದು ಚಮಚ ತೊಗೊಂಡಿದ್ದೀನಿ. ಇದೇ ಚಮಚದಲ್ಲಿ ನಾನು ಅಳತೆ ತಗೋತಾ ಇದ್ದೀನಿ ಎಲ್ಲ ಸಾಮಗ್ರಿಗಳದ್ದು. ನೋಡಿ, ಈಗ 2 ಟೇಬಲ್ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಗೋಧಿ ಹಿಟ್ಟಿನ 2ರಷ್ಟು, ಅಂದರೆ 2 ಟೇಬಲ್ಸ್ಪೂನ್ ಗೋಧಿ ಹಿಟ್ಟಿದ್ರೆ 4 ಟೇಬಲ್ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ಮೈದಾ ಹಾಗೂ ಗೋಧಿ ಹಿಟ್ಟು ಎರಡು ಸೇರಿ 6 ಟೇಬಲ್ಸ್ಪೂನ್ ಆಗಿದೆ. ಹಾಗೆ ಈಗ 6 ಟೇಬಲ್ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ ಹಾಕೋತಾ ಇದ್ದೀನಿ. 2 ಟೇಬಲ್ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, 4 ಟೇಬಲ್ಸ್ಪೂನ್ ಆಗುವಷ್ಟು ಮೈದಾ, 6 ಟೇಬಲ್ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಟ್ಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ 1-2 ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದನ್ನು, ಈ ಮಿಶ್ರಣವನ್ನು. ಹಾಗೆ ಇದೆಲ್ಲ ಮಿಕ್ಸ್ ಆಗಿದೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಸ್ಟವ್ ಹಚ್ಕೊಂಡು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ನಾನ್ ಸ್ಟಿಕ್ ಆದರೆ ತುಂಬ ಒಳ್ಳೆಯದು, ಅಥವಾ ದಪ್ಪ ತಳದ ಪಾತ್ರೆ ಆದ್ರೂ ಒಳ್ಳೆಯದು. ಈಗ ನಾನು 6 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪವನ್ನು ಕರಗಿಸಿ ಹಾಕ್ಕೊಳ್ಳಿ, 6 ಟೇಬಲ್ಸ್ಪೂನ್ ಅಳತೆ ಸರಿಯಾಗಿ ಸಿಗತ್ತೆ. ತುಪ್ಪ ಕರಗದೇ ಹಾಕ್ಕೊಂಡ್ರೆ ನಮಗೆ ತುಪ್ಪ ವೇಸ್ಟ್ ಆಗತ್ತೆ. ಹಾಗಾಗಿ ಹಾಗೆ ಕ್ಷಮಿಸಿ, ನಾನು ಮೊದಲಿಗೆ 6 ಟೇಬಲ್ಸ್ಪೂನ್ ಸಕ್ಕರೆ ಅಳತೆ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ನಲ್ಲ ಸ್ಪೂನು, ಅದೇ ಟೇಬಲ್ ಸ್ಪೂನಲ್ಲಿ 6 ಟೇಬಲ್ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಫ್ಲೇಮ್ ಚಿಕ್ಕದಾಗಿರಲಿ, ಬಹಳ ದೊಡ್ಡದಾಗಿ ಇಟ್ಕೋಬೇಡಿ, ಸಕ್ಕರೆ ಸೀದೋಗ್ಬಿಡತ್ತೆ. ಈಗ ಸಕ್ಕರೆ ತುಪ್ಪದಲ್ಲಿ ಕರಗಲಿ. ಅಷ್ಟರಲ್ಲಿ ನಾನಿಲ್ಲಿ ಚಿಕ್ಕ ಚಿಕ್ಕ ಬಟ್ಟಲುಗಳು ತಗೊಂಡಿದ್ದೀನಿ, ಆ ಬಟ್ಟಲಿಗೆ ಈ ರೀತಿಯಾಗಿ ತುಪ್ಪವನ್ನು ಸವರುತ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ನೀವು ಬಟರ್ ಪೇಪರ್ಗೆ ತುಪ್ಪ ಹಚ್ಚಿಬಿಟ್ಟು ನೀವು ಆ ಮಿಶ್ರಣನ ಅದಕ್ಕೇ ಹಾಕ್ಕೊಂಡು ಮಾಡ್ಕೋಬಹುದು. ಈಗ ತುಪ್ಪ ಹಚ್ಚಿರುವಂತಹ ಬಟ್ಟಲಿಗೆ ನಾನಿಲ್ಲಿ ಗೋಡಂಬಿ ಇಡ್ತಾ ಇದ್ದೀನಿ. ಇದು ಡೆಕೋರೇಷನ್ಗೆ ಇಡ್ತಾ ಇರೋದು, ಹಾಗೇ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಗೋಡಂಬಿ ಹಾಗೆ ಬಾದಾಮಿ, ನಿಮ್ಮ ಹತ್ರ ಯಾವುದು ಅವೈಲಬಲ್ ಇದೆ ಡ್ರೈ ಫ್ರೂಟ್ಸು ಅದನ್ನೆಲ್ಲನೂ ಕೂಡ ನೀವು ಹಾಕ್ಕೋಬಹುದು. ಮೆಲನ್ ಸೀಡ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನಿಲ್ಲಿ ಬಾದಾಮನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ನೇರವಾಗಿ ನಾನು ಬಟ್ಟಲಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಯಾವುದನ್ನು ಹಿಟ್ಟನ್ನು ಕೂಡ ಯಾವ ಹಾಲಿನ ಪುಡಿಯನ್ನು ಕೂಡ ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ನಾನು ಪಾಕಕ್ಕೆ ಹಾಕೋತೀನಿ. ಇದೆಲ್ಲ ಈಗ ಹಾಕ್ಕೊಂಡಿದ್ದಾಗಿದೆ, ಅಷ್ಟರಲ್ಲಿ ಸಕ್ಕರೆ ಕರಗಿರುತ್ತೆ, ನೋಡ್ಕೊಂಡು ಬರೋಣ ಒಮ್ಮೆ. ನೋಡಿ, ನಿಧಾನವಾಗಿ ಕರಗ್ತಾ ಇದೆ. 1-2 ನಿಮಿಷಗಳ ಕಾಲ ಈ ರೀತಿಯಾಗಿ ನಾವು ಕೈ ಆಡಿಸ್ಕೊಡ್ಬೇಕಾಗತ್ತೆ. ನೋಡಿ, 2 ನಿಮಿಷಗಳ ನಂತರ ಈ ರೀತಿಯಾಗಿದೆ. ಈಗ ನಾನು ನೇರವಾಗಿ ನಾನು ಮಿಶ್ರ ಮಾಡಿ ಇಟ್ಟುಕೊಂಡಿರುವಂತಹ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಗೆ ಹಾಲಿನ ಪುಡಿಯನ್ನು ನೇರವಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ತುಪ್ಪದ ಕ್ವಾಂಟಿಟಿ ಮೈದಾ ಹಿಟ್ಟಿರುತ್ತಲ್ವ, ಮೈದಾ ಹಿಟ್ಟಿನ ಕ್ವಾಲಿಟಿ ಮೇಲೆ ಹೋಗುತ್ತೆ. ನಾವು ಈ ರೀತಿಯಾಗಿ ಮಿಶ್ರ ಮಾಡ್ಕೋಬೇಕಾಗತ್ತೆ. ನಿಮಗೆ ಸ್ವಲ್ಪ ಹುಡಿ ಹುಡಿ ಅಂತ ಅನಿಸಿದ್ರೆ ನೀವು ಸ್ವಲ್ಪ ತುಪ್ಪವನ್ನು, 1 ಸ್ಪೂನ್ ತುಪ್ಪವನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ತಗೊಂಡಿರುವಂತಹ ಕ್ವಾಂಟಿಟಿ ನನಗೆ ಸರಿಯಾಗಿದೆ. ಈ ರೀತಿಯಾಗಿ ಕದಕ್ತಾ ಬರ್ತಾ ಇದ್ದರೆ ತುಪ್ಪ ಸಪ್ರೇಟಾಗಿ ಬಿಟ್ಕೋಬೇಕು. ಹಾಗೆ ನಾವು ತಗೊಂಡಿರುವಂತಹ ಮಿಶ್ರಣ ಎಲ್ಲ ತಳ ಬಿಡಬೇಕು, ಅಂದರೆ ಪಾತ್ರೆಯನ್ನು ಬಿಟ್ಟು ಒಂದು ಮುದ್ದೆ ರೀತಿ ಆಗಬೇಕು. ನೋಡಿ, ಈ ರೀತಿಯಾಗಿ ಆಗಬೇಕು. ಇಲ್ಲಿ ತುಪ್ಪ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ, ನೋಡಿ, ಈ ರೀತಿಯಾಗಿ ಬರಬೇಕು. ಇದಾದ ನಂತರ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೇಗ ಬೇಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಟ್ಟಲಿಗೆ
ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿ ಮಾಡಲಿಕ್ಕೆ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಡೈರೆಕ್ಟಾಗಿ ಬಟರ್ ಪೇಪರ್ಗೆ ತುಪ್ಪ ಹಚ್ಕೊಂಡು ಬಟರ್ ಪೇಪರ್ ಮೇಲೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇದನ್ನು ನೇರವಾಗಿ ಬಟರ್ ಪೇಪರ್ ಮೇಲೇ ಹಾಕ್ಕೊಂಡ್ಬಿಟ್ಟು ಮೇಲೊಂದು ಬಟರ್ ಪೇಪರ್ ಹಾಕ್ಕೊಂಡು ಲಟ್ಟಣಿಕೆಯಲ್ಲಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಇದ್ರೇ ಇದು ಚೆಂದ, ಅಂದರೆ ಚಾಕ್ಲೇಟ್ ರೀತಿ ಆಗುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಕಟುಂ ಕುಟುಂ ಅನ್ನೋ ಥರ ಆಗುತ್ತೆ. ಹಾಗಾಗಿ ನೀವು ನೇರವಾಗಿ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡು ಹಾಗೆಯೇ ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಳ್ಳಿ. ಆಗ ಕೂಡ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೊಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾವು ಇದರಲ್ಲಿ ಹಾಲಿನ ಪುಡಿ ಉಪಯೋಗಿಸಿದ್ದೀವಿ, ಹಾಗೆ ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೀವಿ, ತುಪ್ಪ ಕೂಡ ಉಪಯೋಗಿಸಿದ್ದೀವಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತೆ ಮಾಡಿಕೊಡಿ ಅಂತಲೂ ಕೇಳ್ತಾರೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ಬಟರ್ ಪೇಪರ್ ಮೇಲನ್ನು ಹಾಕೋಬೋದು. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಟಲ್ಗಳಿಗೆ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಬಿಡಬೇಕಾಗತ್ತೆ. ಪೂರ್ತಿಯಾಗಿ ಆರಬೇಕು ಈ ಮಿಶ್ರಣ, ಯಾಕೆ ಅಂದರೆ ತುಂಬಾ ಬಿಸಿ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕಾಗತ್ತೆ. ಒಂದು 20 ನಿಮಿಷಗಳ ಕಾಲ ಇದು ನೀಟಾಗಿ ತಣಿಬೇಕಾಗತ್ತೆ. ನೋಡಿ, ಇವಾಗ ನಾನು ಮೊದಲಿಗೆ ಪ್ರೆಸ್ ಮಾಡಿರೋದು ಈ ರೀತಿ ಗುಂಡಿಯಾಗಿದೆ. ನಾನು ನೆಕ್ಸ್ಟ್ ಪ್ರೆಸ್ ಮಾಡ್ತೀನಿ, ನೋಡಿ ತುಂಬ ಹಾರ್ಡಾಗಿ ಕಾಣಿಸ್ತಾ ಇದೆ. ನೇರವಾಗಿಯೇ ಬಂದುಬಿಡತ್ತೆ, ಯಾಕೆಂದರೆ ತುಪ್ಪ ಸವರಿರ್ತೀವಲ್ಲ. ಬಂದಿಲ್ಲ ಅಂದರೆ ಈ ರೀತಿಯಾಗಿ ಸ್ಪೂನ್ ಹಿಂಬದಿಯಿಂದ ಒಮ್ಮೆ ತಳ್ಕೊಂಡ್ರೆ ಸಾಕು, ಈ ರೀತಿಯಾಗಿ ಬಂದುಬಿಡತ್ತೆ. ನೋಡ್ತಾ ಇದ್ದೀರಲ್ವಾ, ನಾನು ಹಾಕಿರೋವಂತಹ ಗೋಡಂಬಿ ಹಾಗೂ ಬಾದಾಮಿ ಇದೆಯಲ್ವಾ, ಅದು ಎಷ್ಟು ಚೆನ್ನಾಗಿ ಡೆಕೋರೇಟಿವಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ನಮ್ಮನೆಯಲ್ಲಿ ತುಂಬಾ ಇಷ್ಟಪಟ್ಟರು. ಹೊಸದಾಗಿ ಮಾಡಿದ್ದೀನಿ, ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡಿ, ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.